ಬ್ಯಾಂಕ್ ಲೋನ್ ವಿಚಾರದಲ್ಲಿ ನನ್ನ ಮೇಲೆ ಅವ್ಯವಹಾರದ ಸುಳ್ಳು ಆರೋಪ ಮಾಡಿದ ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಹಾಂ ಮೇಲೆ 10 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಸಚಿವ ಪ್ರಮೋದ್ ಮಧ್ವರಾಜ್ ತಿಳಿಸಿದ್ದಾರೆ. ಅವರು ಇಂದು ಉಡುಪಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದರು. ನನ್ನ ಮೇಲೆ ಟಿಜೆ ಅಬ್ರಹಾಂ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಈ ವಿಚಾರ ರಾಜ್ಯ ರಾಷ್ಟ್ರದ ಮಾಧ್ಯಮ ಹಾಗೂ ಪತ್ರಿಕೆಯಲ್ಲಿ ಸುದ್ದಿಯಾಗಿ ಬಹು ಚರ್ಚೆಗೆ ಗ್ರಾಸವಾಗಿತ್ತು. ಇಷ್ಟು ದಿವಸ ಕಷ್ಟದಿಂದ ಸಂಪಾದಿಸಿದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ. ನಾನು ಬ್ಯಾಂಕಿಗೆ ಸಲ್ಲಿಸಿದ ಎಲ್ಲ ದಾಖಲೆಗಳು ಸಮರ್ಪಕವಾಗಿದ್ದು ವ್ಯವಹಾರಗಳನ್ನು ಕೂಡ ಅಷ್ಟೇ ಕಾನೂನುಬದ್ಧ ರೀತಿಯಲ್ಲಿ ನಡೆಸುತ್ತಿದ್ದೇನೆ. ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭ ಚುನಾವಣಾ ಆಯೋಗಕ್ಕೆ ನನ್ನ ಆಸ್ತಿಯ ವಿವರ ಸಲ್ಲಿಸಲಿದ್ದು ಈಗ ನೀಡುವ ಅವಶ್ಯಕತೆ ಇಲ್ಲ. ಅಬ್ರಹಾಂ ಬಿಜೆಪಿ ನಾಯಕರ ಕುಮ್ಮಕ್ಕಿನ ಮೇರೆಗೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿದ್ದಾರೆ. ಇದರ ಹಿಂದೆ ಉಡುಪಿಯ ಬಿಜೆಪಿಯ ಇಬ್ಬರು ಪ್ರಭಾವಿ ನಾಯಕರ ಕೈವಾಡವಿದೆ. ಟಿಜೆ ಅಬ್ರಹಾಂ ಮೇಲೆ 10 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡುವ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಈಗಾಗಲೇ ಅವರಿಗೆ ಉಡುಪಿ ವಕೀಲ ಶಾಂತರಾಮ್ ಶೆಟ್ಟಿ ಅವರ ಮೂಲಕ ಲೀಗಲ್ ನೋಟಿಸ್ ಕಳಿಸಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾದ ಕಾರಣ ನನ್ನ ಮಾನಹರಣವಾಗಿದೆ. ಟಿಜೆ ಅಬ್ರಹಾಂ 3 ದಿನಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗವಾಗಿ ನನ್ನಲ್ಲಿ ಕ್ಷಮೆಯಾಚಿಸಬೇಕು. ಇಲ್ಲವಾದಲ್ಲಿ ಟಿಜೆ ಅಬ್ರಹಾಂ ವಿರುದ್ಧ ಕಾನೂನು ಸಮರ ಸಾರುತ್ತೇನೆ ಎಂದರು. ಟಿಜೆ ಅಬ್ರಹಾಂ ನನ್ನ ಬಗ್ಗೆ ಸಂಪೂರ್ಣ ಸುಳ್ಳಿನಿಂದ ಕೂಡಿದಂಥ ಆರೋಪಗಳನ್ನು ಮಾಡಿ ಅದು ರಾಷ್ಟ್ರಮಟ್ಟದ ಟೆಲಿವಿಷನ್ನಲ್ಲಿ, ರಾಜ್ಯ ಮಟ್ಟದ ಟೆಲಿವಿಷನ್ನಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲ ಬರುವಂಗೆ ಆಗಿದೆ. ಮಾನನಷ್ಟ ಟಿಜೆ ಅಬ್ರಹಾಂ ಅವರು ಮಾಡಿದ್ದಾರೆ. ಸೊ ಅದಕ್ಕೆ ಪ್ರಕಾರ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಈಗ ಟಿಜೆ ಅಬ್ರಹಾಂ ಅವರಿಗೆ ನಾನು ವಕೀಲರ ಮೂಲಕ, ಎಂ ಶಾಂತರಾಮ್ ಶೆಟ್ಟಿಯ ಮೂಲಕ ವಕೀಲ್ ನೋಟಿಸನ್ನು ನಿನ್ನೆಯ ದಿವಸ ಕಳಿಸಿದ್ದೇನೆ. 1 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದೇನೆ. ಅವ್ರು 3 ದಿವಸದೊಳಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ಕ್ಷಮೆಯಾಚಿಸಬೇಕು, ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು. ಇಮೇಜನ್ನು ಬಿಲ್ಡಪ್ ಮಾಡಿದ್ದೇನೆ, ನನ್ನ ಹೆಸರನ್ನೇ ಗಳಿಸಿದ್ದೇನೆ, ಅದನ್ನು ಕ್ಷಣಾರ್ಧದಲ್ಲಿ ಅವ್ರು ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ಲೀಗಲ್ ನೋಟಿಸನ್ನು ನಾನು ಜಾರಿ ಮಾಡಿದ್ದೇನೆ.